ನಮಸ್ಕಾರ ಸ್ನೇಹಿತರೆ, ಜನವರಿ 15ನೇ ತಾರೀಕು ಈ ಒಂದು ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಇದೆ. ಮಕರ ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷವಾಗಿದ್ದು ಸುಗ್ಗಿ ಸಂಕ್ರಾಂತಿ ಹಬ್ಬದಿಂದ ಈ ಐದು ರಾಶಿಯವರಿಗೂ ಕೂಡ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗುತ್ತೆ. ಜನವರಿಯ ಮೊದಲ ದಿನದಿಂದಲೇ ಶುಕ್ರ ದಿಸೆ ಆರಂಭವಾಗಿದ್ದು ಇಡೀ ಸಂಕ್ರಮಣದಿಂದ ಗಜಕೇಸರಿ ಯೋಗ ಕೂಡ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಿಮಗೂ ಕೂಡ ಆಂಜನೇಯ ದೇವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಈ ರಾಶಿಯವರಿಗೆ ಹಲವಾರು ಮೂಲಗಳಿಂದ ಹಣ ಉಕ್ಕಿ ಬರುತ್ತೆ. ಈ ರಾಶಿಯವರು ಅದೃಷ್ಟವಂತರಾಗ್ತಾರೆ. ಈ ಸಂಕ್ರಮಣ ಮುಗಿದ ನಂತರ ಇವರು ಅದೃಷ್ಟಶಾಲಿಗಳು. ಹಾಗೆಯೇ ಇವರಿಗೆ ಇರ್ತಕ್ಕಂಥ ಎಲ್ಲ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ನಿರಾಳರಾಗ್ತಾರೆ ಮತ್ತು ಪ್ರೀತಿ ಪಾತ್ರರ ಜೊತೆಗೆ ಸಂಪೂರ್ಣ ಕಳೀತಾರೆ. ಆರೋಗ್ಯವಂತರಾಗಿರ್ತಾರೆ ಅಂತಾನೆ ಹೇಳಬಹುದು. ಆಪ್ತ ಸ್ನೇಹಿತರ ಸಹಾಯದಿಂದ ವ್ಯಾಪಾರದಲ್ಲಿ ಹಣದ ಲಾಭ ಕೂಡ ಆಗುತ್ತೆ. ಸ್ನೇಹಿತರೆ, ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ನಂತರ ನಿಮ್ಮ ಮುಂದಿನ ಪ್ರಶಸ್ತಿ ವಿಚಾರದಲ್ಲಿ ನೀವು ಆನಂದವನ್ನು ಪಡೀತೀರಾ. ಸಮಸ್ಯೆಗಳಲ್ಲಿ ಕೂಡ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ನಂತರ ಕಡಿಮೆಯಾಗುತ್ತೆ. ಹಣವನ್ನು ಹೂಡಿಕೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಇನ್ನು ನೀವು ನಿಮ್ಮ ಸಂಗಾತಿಯ ಜೊತೆಗೆ ಸಾಮೀಪ್ಯತೆಯನ್ನು ಆನಂದಿಸಬಹುದು. ನಿರಂತರವಾಗಿ ಅಧ್ಯಯನ ಮಾಡೋರಿಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವರ ಜೊತೆಗೆ ನೀವು ಸಾಮರಸ್ಯವನ್ನು ಹೊಂದೀರಾ. ಹೌದು, ಅವರ ಜೊತೆಗೆ ನೀವು ತುಂಬ ವಿನಮ್ರತೆಯಿಂದ ನಡೆದುಕೊಳ್ತೀರಾ. ಇನ್ನು ಇಷ್ಟೆಲ್ಲ ಅದೃಷ್ಟವನ್ನು ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ರಾಶಿಗಳು ಯಾವುವು ಅಂದರೆ ವೃಷಭ ರಾಶಿ, ಮಕರ ರಾಶಿ, ಧನುರಾಶಿ, ಮೀನ ರಾಶಿ ಮತ್ತು ಕಟಕ ರಾಶಿ. ಈ ಐದು ರಾಶಿಯವರು ಕೂಡ ಮಕರ ಸಂಕ್ರಾಂತಿಯ ನಂತರ ಈ ಎಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.